ಹಲೋ ಮೀಡಿಯಾ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಕಾಂತ್ ಫ್ರಮ್ ವೈಟ್ ಕಮ್. ನಾನು ನಿಮ್ಗೆ ಇವತ್ತು ನಮ್ಮ ಸೈಡಲ್ಲಿ ಮೈಸೂರು ಯೂನಿವರ್ಸಿಟಿ ಪಿ ಜಿ ಅಡ್ಮಿಷನ್ಗೆ ಸೊ ಸ್ಪೆಷಲ್ ಕ್ಯಾಟಗರಿಲಿ ಯಾರೆಲ್ಲ ಅಡ್ಮಿಷನ್ ಇರುತ್ತೆ ಮತ್ತು ಯಾರ್ಯಾರು ಎಲ್ಲೆಲ್ಲಿ ಹೋಗಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಹಾಗೆ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಮಿಸ್ ಮಾಡಿ ಪ್ರೆಸ್ ಮಾಡಿ. ಜೊತೆಗೆ ನೀವು ನನ್ನ ಇನ್ಸ್ಟಾ ಮತ್ತು ಟೆಲಿಗ್ರಾಮ್ ಕೂಡ ಫಾಲೋ ಮಾಡ್ಬೋದು, ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. ಹಾಗೆ ನಿಮಗೆ ಕಂಟೆಂಟ್ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂತಂದರೆ ಇನ್ಸ್ಟಾ ಟೆಲಿಗ್ರಾಮ್ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಖಂಡಿತವಾಗ್ಲು ತಿಳಿಸ್ಕೊಡ್ತೇನೆ. ಈಗ ಮೈಸೂರು ಯೂನಿವರ್ಸಿಟಿಗೆ ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡ್ ಅಡ್ಮಿಷನ್ ಎಲ್ಲ ಕ್ಲೋಸ್ ಆಗಿದೆ. ಇವಾಗ ನಾಳೆ ಸ್ಪೆಷಲ್ ಕ್ಯಾಟಗರಿ ಅಡ್ಮಿಷನ್ ಇರುತ್ತೆ. ಸೊ ಸ್ಪೆಷಲ್ ಕ್ಯಾಟಗರಿ ಅಡ್ಮಿಷನಲ್ಲಿ ಯಾರೆಲ್ಲ ಯಾರಿಗೆಲ್ಲ ಇರುತ್ತೆ, ಸೊ ಎನ್ ಸಿ ಸಿ, ಎನ್ ಎಸ್ ಎಸ್, ಸ್ಪೋರ್ಟ್ಸು, ಕಲ್ಚರಲ್ಲು, ಜೊತೆಗೆ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಸ್ಟಾಫ್ ಸ್ಟೂಡೆಂಟ್ಸ್ ಯಾರಿದ್ದೀರೋ ನಿಮಗಷ್ಟೇ ಸ್ಪೆಷಲ್ ಕ್ಯಾಟಗರಿಲಿ ಅಡ್ಮಿಷನ್ ಇರುತ್ತೆ. ಹಾಗೆ ನೀವು ಎಲ್ಲಿಗೆ ಹೋಗ್ಬೇಕು ಅಂತ, ನೀವು ಸಾನೆಟಲ್ಲಿ ಹೋಗ್ಬೇಕಾಗುತ್ತೆ. ಯಾರೆಲ್ಲ ಹೇಳಿ, ಎನ್ ಸಿ ಸಿ, ಎನ್ ಎಸ್ ಎಸ್, ಸ್ಪೋರ್ಟ್ಸು, ಕಲ್ಚರಲ್ಲು, ಮತ್ತೆ ಟೀಚಿಂಗ್ ಸ್ಟಾಫ್ ಮತ್ತೆ ನಾನ್ ಟೀಚಿಂಗ್ ಸ್ಟಾಫ್. ಸೊ ಈ ಸ್ಟೂಡೆಂಟ್ಸ್ ಯಾರೆಲ್ಲ ಸೀಟ್ನ ಕ್ಲೈಮ್ ಮಾಡಿದ್ದೀರಾ, ನೀವು ಸೆನೆಟಲ್ಲಿ ಹೋಗ್ಬೇಕಾಗುತ್ತೆ ಬಿಫೋರ್ 9 PM. ಅರ್ಥ ಆಯ್ತಾ? ಸೊ 9 PM ಅಲ್ಲ, ಸೊ 9 AM ಒಳಗಡೆ ನೀವು ಸೆನೆಟ್ ಭವನಕ್ಕೆ ಹೋಗ್ಬೇಕಾಗತ್ತೆ. ಅಲ್ಲಿ ನಿಮಗೆ ನೆಕ್ಸ್ಟ್ ಅಡ್ಮಿಷನ್ ಪ್ರೊಸೀಜರ್ ಎಲ್ಲ ನಡೆಯುತ್ತೆ. ಅಡ್ಮಿಷನ್ ಪ್ರೊಸೀಜರ್ ತಿಳಿಸ್ಕೊಡ್ತೀನಿ. ಈಗ ನಿಮ್ಗೆ ಇನ್ನೂ ಒಂದು ಡೌಟ್ ಇವಾಗ ಕಾಡ್ತಾ ಇರುತ್ತೆ, ಬ್ರೋ ಏನ್ ಬ್ರೋ ಕನ್ನಡ ಮೀಡಿಯಂ ಅವರು ಮತ್ತೆ ಡಿಫೆನ್ಸ್ ಕೋರ್ಟ್ ಅವ್ರಿಗೆ ಸೀಟ್ ಎಲ್ಲ ಕ್ಲೈಮ್ ಮಾಡಿ ಸೀಟ್ ಸಿಗಲ್ವ ಅಂತ ನೀವು ಕೇಳ್ಬೋದು. ಹೌದು, ನಿಮಗೂ ಕೂಡ ಸೀಟ್ ಇರುತ್ತೆ. ನೀವು ನಿಮ್ಮ ಡಿಪಾರ್ಟ್ಮೆಂಟ್ ಹತ್ರ ಹೋಗ್ಬೇಕು. ಯಾರೆಲ್ಲ ಕನ್ನಡ ಮೀಡಿಯಂ ಮತ್ತೆ ಡಿಫೆನ್ಸ್ ಕೋರ್ಟಲ್ಲಿ ಸೀಟ್ನ ಕ್ಲೈಮ್ ಮಾಡಿರ್ತೀರಾ, ನೀವು ನಿಮ್ಮ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಹತ್ರ ಹೋಗ್ಬೇಕು 9 ಗಂಟೆಗೆ. ಸೊ ನೀವು ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗಿ ಕೇಳಿದ್ರೆ ಅಲ್ಲಿ ತಿಳಿಸ್ಕೊಡ್ತಾರೆ ನಿಮ್ಗೆ ನೆಕ್ಸ್ಟ್ ಅಡ್ಮಿಷನ್ ಯಾವ ರೀತಿ ಇರುತ್ತೆ ಅಂತ. ಸೊ ಕನ್ನಡ ಮೀಡಿಯಂ ಮತ್ತೆ ಡಿಫೆನ್ಸ್ ಕೋರ್ಟದವರು ಡಿಪಾರ್ಟ್ಮೆಂಟ್ ಹತ್ರ ಹೋಗ್ಬೇಕು, ಜೊತೆಗೆ ಎನ್ ಸಿ ಸಿ, ಎನ್ ಎಸ್ ಎಸ್, ಸ್ಪೋರ್ಟ್ಸು, ಕಲ್ಚರಲ್ಲು, ಮತ್ತೆ ಟೀಚಿಂಗು, ಮತ್ತೆ ನಾನ್ ಟೀಚಿಂಗ್ ಸ್ಟಾಫ್ ಸ್ಟೂಡೆಂಟ್ಸ್ ಯಾರಿದ್ದೀರಾ, ಮತ್ತೆ ಯಾರು ಈ ಸೀಟ್ ಐ ಮೀನ್ ಯಾರು ಈ ಕ್ಯಾಟಗರಿಲಿ ಸೀಟ್ನ ಕ್ಲೈಮ್ ಮಾಡಿದ್ರಾ, ನೀವು ಸೆನೆಟ್ ಭವನಕ್ಕೆ ಬಿಫೋರ್ 9 AM ಒಳಗಡೆ ಹೋಗ್ಬೇಕಾಗತ್ತೆ. ನೀವು ಅಲ್ಲಿ ಹೋಗಿ ರಿಜಿಸ್ಟರ್ನ ಮಾಡಿಸ್ಕೊಳ್ಬೇಕಾಗತ್ತೆ. ಇದು ಇರೋ ಒಂದು ಪ್ರೊಸೀಜರು. ಹಾಗೆಯೇ ಇದೊಂದು ಫಸ್ಟ್ ಸ್ಟೆಪ್. ನೆಕ್ಸ್ಟ್ ಅಡ್ಮಿಷನ್ ಯಾವ ರೀತಿ ಇರುತ್ತೆ ನಿಮ್ಗೆ ಏನಂತೆ, ಇದು ಕನ್ನಡ ಮೀಡಿಯಮ್ಮು ಮತ್ತು ಎನ್ ಸಿ ಸಿ, ಎನ್ ಎಸ್ ಎಸ್, ಸ್ಪೋರ್ಟ್ಸು, ಕಲ್ಚರಲ್ಲು, ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಸ್ಟಾಫ್ ಎಲ್ಲರೂ ಕೂಡ ಒಂದೇ ರೀತಿ ಇರುತ್ತೆ ಪ್ರೊಸೀಜರು, ಅಡ್ಮಿಷನ್ ಪ್ರೊಸೀಜರು. ಸೊ ನೆಕ್ಸ್ಟ್ ನೀವು ಈ ಕ್ಯಾಟಗರಿ ಕ್ಲೈಮ್ ಮಾಡಿದ್ದೀರಾ ಅಂತಂದ್ರೆ ನಿಮ್ಗೆ ಅಡ್ಮಿಷನ್ ಯಾವ ರೀತಿ ಇರುತ್ತೆ ಅಂತಂದರೆ, ಜಸ್ಟ್ ನಿಮ್ಮ ಮೆರಿಟ್ ಬೇಸ್ ಮೇಲೇ ನಿಮಗೆ ಇಲ್ಲಿ ಅಡ್ಮಿಷನ್ ನಡೀತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಕೆಲವರು 68 ಇರುತ್ತೆ, ಇನ್ನು ಅವರು ಈಗ ಫಸ್ಟ್ ಸ್ಟೆಪ್ ಬಂದು ಸೊ ಫಿಲ್ಟರ್ ಮಾಡ್ತಾ ಬರ್ತಾರೆ. 68 68 ಇಬ್ಬರದ್ದು ಇರುತ್ತೆ ಪರ್ಸೆಂಟೇಜ್, ಇಬ್ಬರದ್ದು ಪರ್ಸೆಂಟೇಜ್ ಇರುತ್ತೆ. ಸೊ ಅದು ನೆಕ್ಸ್ಟ್ ಯಾರು ಸೀಟ್ ಕೊಡೋಲ್ಲ, ಇಬ್ಬರದ್ದು ಸೇಮ್ ಪರ್ಸೆಂಟೇಜ್. ಓಕೆನಾ? ಇಬ್ಬರದ್ದು ಸೇಮ್ ಪರ್ಸೆಂಟೇಜ್ ಇದ್ರೆ ನೆಕ್ಸ್ಟ್ ಯಾರು ಸೀಟ್ ಕೊಡೋಕ್ಕಾಗಿದೆ. ಆಗ ನೆಕ್ಸ್ಟ್ ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ ಅಂತಂದ್ರೆ, ನಿಮ್ಮ ಪಾಯಿಂಟ್ಸ್ನ ಚೆಕ್ ಮಾಡ್ತಾರೆ. ಈಗ ಎನ್ ಸಿ ಸಿ, ಎನ್ ಎಸ್ ಎಸ್ ಅಲ್ಲಿ ಮತ್ತೆ ಕಲ್ಚರಲ್ ಸ್ಪೋರ್ಟ್ಸ್ ಯಾವ್ಯಾವ ಲೆವೆಲ್ಗೆ ಹೋಗಿದ್ದೀರಾ, ಮತ್ತೆ ನಿಮ್ಗೆ ಎನ್ ಸಿ ಸಿ, ಎನ್ ಎಸ್ ಎಸ್ ಅಲ್ಲಿ ಪಾಯಿಂಟ್ಸ್ ಎಲ್ಲ ಕೊಟ್ಟಿರ್ತಾರಲ್ವಾ, ಆ ಪಾಯಿಂಟ್ನ ಚೆಕ್ ಮಾಡ್ತಾರೆ. ಅದರಲ್ಲಿ ಎಷ್ಟು ಆಗಿರುತ್ತೋ ಅವ್ರಿಗೆ ಸೀಟ್ನ ಪ್ರೊವೈಡ್ ಮಾಡ್ತಾರೆ. ಇದು ಒಂದು ಇರೋ ಪ್ರೊಸೀಜರು. ಸೊ ಈ ಪ್ರೊಸೀಜರು ಕಲ್ಚರಲ್ಲು, ಸ್ಪೋರ್ಟ್ಸು, ಎನ್ ಸಿ ಸಿ, ಎನ್ ಎಸ್ ಎಸ್ ಎಲ್ಲದಕ್ಕೂ ಕೂಡ ಇದು ಅಪ್ಲಿಕೇಬಲ್ ಆಗುತ್ತೆ. ಸೊ ಕನ್ನಡ ಮೀಡಿಯಮ್ ಕೂಡ ಇದು ಅಪ್ಲಿಕೇಬಲ್ ಆಗುತ್ತೆ. ಆಲ್ರೆಡಿ ಹೇಳಿದ್ದೀನಿ, ಕನ್ನಡ ಮೀಡಿಯಮ್ ಮತ್ತು ಡಿಫೆನ್ಸ್ ಕೋಟ ಇರೋರು ಡಿಪಾರ್ಟ್ಮೆಂಟ್ ಹತ್ರ ಹೋಗ್ಬೇಕು, ನಿಮ್ಮ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಹತ್ರ ಹೋಗಿ ರಿಪೋರ್ಟ್ ಮಾಡ್ಕೋಬೇಕು. ಹಾಗೆಯೇ ಎನ್ ಸಿ ಸಿ, ಎನ್ ಎಸ್ ಎಸ್, ಸ್ಪೋರ್ಟ್ಸು, ಕಲ್ಚರ್ ಅವರೆಲ್ಲ ಸೆನೆಟ್ ಹಾಲು. ಸೊ ಸೆನೆಟ್ ಹಾಲು ಹೋಗಿ ರಿಪೋರ್ಟ್ ಮಾಡ್ಕೊಳ್ತು ಅಂದರೆ ನಿಮ್ಗೆ ಅವತ್ತೆ ಮುಗ್ದೋಗುತ್ತೆ ಅಲ್ಲ. ಹಾಗೆ ನಿಮಗೆ ಅಡ್ಮಿಷನ್ ಮತ್ತು ಫೀ ಬಗ್ಗೆ, ಸೊ ನಿಮ್ಗೆ ಅಕಸ್ಮಾತ್ ಸೀಟ್ ಏನಾದ್ರು ಅಲ್ಲೇ ಕನ್ಫರ್ಮ್ ಆಯಿತು ಅಂತಂದರೆ, ಯೂನಿವರ್ಸಿಟಿ ಸೆಕ್ಟರಲ್ಲೇ ಕನ್ಫರ್ಮ್ ಆಯಿತು ಅಂತಂದರೆ ಸ್ಪಾಟಲ್ಲಿ ಅಡ್ಮಿಷನ್ ಇರುತ್ತೆ, ಮತ್ತು ನೀವು ಅಲ್ಲೇ ಕೂಡ ಫೀನ ಪೇ ಮಾಡಬೇಕಾಗುತ್ತೆ. ಆಲ್ರೆಡಿ ನಾನು ಫೀ ಸ್ಟ್ರಕ್ಚರ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ವೀಡಿಯೋ ನೋಡಿಲ್ಲ ಅಂತಂದ್ರೆ ಮೇಲ್ಗಡೆ ಕಾಣಿಸ್ತಾರೆ, ಅವ್ರು ಕೂಡ ಲಿಂಕ್ನ ಪ್ರೊವೈಡ್ ಮಾಡಿರ್ತೀನಿ, ಮಿಸ್ ಮಾಡಿದೆ ವೀಡಿಯೋನ ನೋಡಿ. ಹಾಗೆಯೇ ಡಾಕ್ಯುಮೆಂಟ್ಸ್, ಸೊ ಡಾಕ್ಯುಮೆಂಟ್ಸ್ ಎಲ್ಲ ಕೂಡ ಬೇಕಾಗುತ್ತೆ, ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ತಗೊಂಡೋಗಿ. ಅವತ್ತೆ ಅಡ್ಮಿಷನ್ ಇರೋದ್ರಿಂದ ಮತ್ತೆ ನಿಮಗೆ ಟೈಮ್ ಎಲ್ಲ ಸಿಗಲ್ಲ. ಸೊ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡೋಗಿ, ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡೋಗಿ ಸಬ್ಮಿಟ್ ಮಾಡಿ ನೀವು ಆರಾಮಾಗಿ ಅಡ್ಮಿಷನ್ ಆಗ್ಬೋದು. ಹಾಗೆಯೇ ಫೀಸ್, ನಿಮಗೆ ಗೌರ್ಮೆಂಟ್ ಫೀಸ್ ಇರುತ್ತಾ ಇಲ್ಲ ಅಂತಂದರೆ ಫೀಸ್ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಕೇಳ್ಬೋದು. ಸೊ ನಿಮಗೆ ಫೀಸು, ಗೌರ್ಮೆಂಟ್ ಫೀಸ್ ಏನಿದೆ ಸ್ಕೀಮ್ ಮೇಲೆ ಅಷ್ಟೇ ಫೀಸ್ ಇರುತ್ತೆ, ಅದಕ್ಕಿಂತ ಜಾಸ್ತಿ ಏನಿರಲ್ಲ ಫೀಸು. ಸೊ ಏನು ಫೀಸ್ ಇರುತ್ತೆ ಸ್ಕೀಮ್ ಮೇಲೆ ಅಷ್ಟೇ ಫೀಸ್ ಇರುತ್ತೆ, ಯಾರು ಕೂಡ ಪ್ಯಾನಿಕ್ ಹೋಗೋ ಅವಶ್ಯಕತೆ ಇರಲ್ಲ. ಸೊ ಆಲ್ರೆಡಿ ನಾನು ನಿಮಗೆ ಇದು ತಿಳಿಸ್ಕೊಟ್ಟಿದ್ದೀನಿ, ಸ್ಪೆಷಲ್ ಕ್ಯಾಟಗರಿ ಅಡ್ಮಿಷನ್ ಯಾವ ರೀತಿ ಇರುತ್ತೆ ಮತ್ತು ಯಾರ್ಯಾರು ಎಲ್ಲಿ ಹೋಗಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ಡಾಕ್ಯುಮೆಂಟ್ಸ್ ಎಲ್ಲ ಕೂಡ ಪ್ರಾಪರಾಗಿ ತಗೊಂಡೋಗಿ. ಡಾಕ್ಯುಮೆಂಟ್ಸ್ ಬಗ್ಗೆ ವೀಡಿಯೋ ನೋಡಿಲ್ಲ ಅಂತ ಮೇಲ್ಗಡೆ ಕಾಣಿಸ್ತಾರೆ, ಅವ್ರಿಗೆ ಕೂಡ ಲಿಂಕ್ನ ಪ್ರೊವೈಡ್ ಮಾಡಿರ್ತೀನಿ, ಮಿಸ್ ಮಾಡಿದೆ ವೀಡಿಯೋನ ನೋಡಿ. ಹಾಗೆ ಈ ವೀಡಿಯೋನ ನೀವು ಒಬ್ಬರೇ ನೋಡೋದಲ್ಲ, ಸೊ ಈ ವೀಡಿಯೋನ ನಿಮ್ಮ ಫ್ರೆಂಡ್ಸು ಮತ್ತು ನಿಮ್ಮ ಕಾಲೇಜ್ ಗ್ರೂಪ್ಸಲ್ಲಿ ವೀಡಿಯೋನ ಶೇರ್ ಮಾಡಿ. ಅದೇ ರೀತಿ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನಮ್ಮ ವೀಡಿಯೋ ನೋಡ್ತಿದ್ದೀರಾ ಅಂತಂದ್ರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ ಇವೆಲ್ಲ ಮಿಸ್ ಮಾಡಿದೆ ಪ್ರೆಸ್ ಮಾಡಿ. ಮತ್ತೆ ನಾನು ಸಿಗ್ತೀನಿ ಅಲ್ಲಿರ್ಬಿಟ್ಟೆ. ಬಾಯ್.